हाय फ्रेंड्स, अड़के सुपर चैनल के निम के स्वागता। फ्रेंड्स, मैंगो साबुदाना पायसक के नानिल्ली वंद लोट आगोष्टु मैंगो प्यूरी तगोंडिदिनी, अंदरे माविन हण्णिन रस, हण्णागिरो माविन हण्णिदु रस तगोंडिदिनी वंद लोट। अदे लोटदल्ली नानु वंद लोट आगोष्टु साबुदाना अंदरे साबक्किन 2 गंटे नीरल्ली चेन्नागि नेनेसिदिनी। नोडि ई तर प्रेस माडिदाग ई तर ब्रेक आगबेकु, ಅಷ್ಟು ಚೆನ್ನಾಗಿ ಅದು ನೆನಿಬೇಕು. ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ತೊಗೊಂಡಿದ್ದೀನಿ. ಇಲ್ಲಿ ನಾನು 2 ಲೋಟ ಆಗೋಷ್ಟು ಹಾಲು, ಮಿಲ್ಕನ್ನು ಕುದಿಸ್ತಾ ಇದ್ದೀನಿ. 2 ಲೋಟ ಅಂದರೆ ಸುಮಾರು 1/2 ಲೀಟರ್ ಆಗೋಷ್ಟು ಹಾಲು. ಇದಕ್ಕೆ ನಾನು 2 ಚಮಚ ಸಕ್ಕರೆ, ಶುಗರ್ ಆ್ಯಡ್ ಮಾಡಿದ್ದೀನಿ. ನಮ್ಮ ಹಾಲು ಚೆನ್ನಾಗಿ ಕುದಿಲಿ. ಈ ಥರ ಸ್ವಲ್ಪ ಕುದ್ಮೇಲೆ ನಾವು ಸಕ್ಕರೆ ಹಾಕೋದ್ರಿಂದ ಸಕ್ಕರೆ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಈಗ ಹಾಲು ಕುದ್ದಿದೆ, ಗ್ಯಾಸ್ ಲೋ ಮಾಡೋಣ. ಎಸ್ ಫ್ರೆಂಡ್ಸ್, ಈಗ ನಾನು ಇಲ್ಲಿ ನೆನೆಸಿಟ್ಟಿದ ಸಾಬಕ್ಕಿ ಒಂದು ಲೋಟ ಹಾಕಿದ್ದೀನಿ. ಈಗ ಸಾಬಕ್ಕಿ ಈ ಹಾಲಿನಲ್ಲಿ ಚೆನ್ನಾಗಿ ಕುದಿಬೇಕು, ಹಾಗೆ ಅದು ಟ್ರಾನ್ಸ್ಪರೆಂಟ್ ಕಲರ್ ಆಗಬೇಕು. ಅಲ್ಲಿ ತನಕ ನಾವು ಇದನ್ನು ಕುದಿಸೋಣ. ಫ್ರೆಂಡ್ಸ್, ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ತಾಯಿರಿ, ಇಲ್ಲಾಂದರೆ ಸಾಬುದಾನ ಕೆಳಗೆ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ರೆ ಅದಲ್ಲೇ ಗಟ್ಟಿ ಆಗಿಬಿಟ್ಟು ಪಾತ್ರಕ್ಕೆ ಅಂಟುತ್ತೆ. ಸೊ ಈ ಥರ ಮಿಕ್ಸ್ ಮಾಡ್ತಾಯಿರಿ, ಬೇಗ ಆಗಿಬಿಡುತ್ತೆ. ನೋಡಿ, ಆಲ್ಮೋಸ್ಟ್ ಆಗ್ತಾ ಬಂತು. ಸಾಬುದಾನ ನೆನೆಸಿಟ್ಟಿರ್ತೀವಲ್ವಾ, ಸೊ ಬೇಗ ಬೇಯುತ್ತೆ, ಏನು ತೊಂದರೆ ಇಲ್ಲ. ಕೆಲವರಿಗೆ ಮಾವಿನ ಹಣ್ಣಿನಲ್ಲಿರೋ ಸ್ವೀಟು ಕಮ್ಮಿ ಅಂತ ಅನಿಸುತ್ತೆ ಪಾಯಸಕ್ಕೆಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಸಕ್ಕರೆ ಆ್ಯಡ್ ಮಾಡಿರೋದು. ನಿಮಗೆ ಸಕ್ಕರೆ ಬೇಡ ಅಂದರೆ ಆ್ಯಡ್ ಮಾಡೋದು ಬೇಡ. ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಈ ಥರ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಈ ಸಾಬುದಾನ ಸಾಬಕ್ಕಿ ಇದೆಯಲ್ಲ, ಇದು ಟ್ರಾನ್ಸ್ಪರೆಂಟ್ ಆಗೋ ತನಕ ಚೆನ್ನಾಗಿ ಕುದಿಸ್ಬೇಕು. ಇದು ಫುಲ್ಲು ಟ್ರಾನ್ಸ್ಪರೆಂಟ್ ಆಗಬೇಕು. ನಾವು ಬೇಗ ಏನಾದರೂ ಗ್ಯಾಸ್ ಆಫ್ ಮಾಡಿಬಿಟ್ರೆ ಈ ಸಾಬಕ್ಕಿ ಇರುತ್ತಲ್ಲ, ನಾವು ಪಾಯಸ ತಿನ್ನಬೇಕಾದ್ರೆ ಹಲ್ಲಿಗೆ ಅಂಟ್ಕೊಂಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇದು ಫುಲ್ಲು ಟ್ರಾನ್ಸ್ಪರೆಂಟ್ ಆಗೋ ತನಕ ನಾವು ಇದನ್ನು ಚೆನ್ನಾಗಿ ಕುದಿಸೋಣ. ಎಸ್ ಫ್ರೆಂಡ್ಸ್, ಈಗ ನಾನು 4 ಮಿನಿಟ್ಸಿಂದ ಚೆನ್ನಾಗಿ ಕುದಿಸಿದ್ದೆ. ನೀವು ನೋಡ್ಬೋದು ನಮ್ಮ ಸಾಬುದಾನ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ. ಸೊ ಇವಾಗ ನಾನೇನು ಮಾಡ್ತೀನಿ, ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ನಮ್ಮ ಸಾಬುದಾನ ಎಲ್ಲ ಚೆನ್ನಾಗಿ ಬೆಂದಿದೆ, ಸೊ ಗ್ಯಾಸ್ ಆಫ್ ಮಾಡ್ತೀನಿ. ಈಗ ಇದನ್ನು ಹಾಗೆ ಇಡ್ತೀನಿ, ಇದು ಕಂಪ್ಲೀಟಾಗಿ ಕೂಲ್ ಆಗಲಿ. ಫ್ರೆಂಡ್ಸ್, ಈಗ ಒಂದು 1/2 ಗಂಟೆ ಆಯಿತು. ಇದು ನೋಡಿ, ಫುಲ್ಲು ಕೂಲಾಗಿದೆ. ಆ್ಯಂಡ್ ನಮ್ಮ ಸಾಬಕ್ಕಿ ಅಥವಾ ಸಾಬುದಾನ ಕೂಡ ಡುಮ್ ಡುಮ್ಮುಕ್ಕಾಗಿದೆ, ಈ ಥರ ಗಟ್ಟಿಯಾಗಿದೆ. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಿಮಗೆ ಸ್ವಲ್ಪ ನೀರು ಬೇಕಿತ್ತಂದರೆ ನೀವು ಸ್ವಲ್ಪ ಬಿಸಿ ಹಾಲು ಬೇಕಾದರೂ ಆ್ಯಡ್ ಮಾಡ್ಬೋದು, ಇಲ್ಲ ಸ್ವಲ್ಪ ಬಿಸಿ ನೀರಾದರೂ ಆ್ಯಡ್ ಮಾಡ್ಕೊಬೋದು. ನಿಮಗೆ ನೀರು ಥರ ಪಾಯಸ ಬೇಕಿತ್ತು ಅಂದರೆ. ಈಗ ಇದು ಕೂಲಾಗಿದೆ ಅಲ್ವಾ, ಇದಕ್ಕೆ ನಾವು ಮ್ಯಾಂಗೋ ಪ್ಯೂರಿ ಮಾಡಿಟ್ಕೊಂಡಿದ್ವಿ ನೋಡಿ, ಅದನ್ನು ಹಾಕೋಣ. ಫುಲ್ ಒಂದು ಲೋಟ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ, ನಿಮ್ಗೆ ಇನ್ನೂ ಜಾಸ್ತಿ ಮ್ಯಾಂಗೋ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ಇದಕ್ಕೆ ಕಲ್ಲರ್ ಎಲ್ಲ ಏನೂ ಆ್ಯಡ್ ಮಾಡೋದು ಬೇಡ. ಮ್ಯಾಂಗೋದೇ ಕಲ್ಲರ್ ಇದೆಯಲ್ಲ, ಲೈಟ್ ಆರೆಂಜ್ ಪ್ಲಸ್ ಯೆಲ್ಲೋ, ಅದೇ ಕಲ್ಲರ್ ಬರುತ್ತೆ. ನಾನೀಗ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಲ್ಲ, ಒಂಥರ ಘಮ 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 ಪರಿಮಳ ಬರ್ತಾ ಇದೆ. ಯಾಕೆ ತಣ್ಣಗೆ ಮಾಡಿದ್ಮೇಲೆ ಮ್ಯಾಂಗೋ ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ, ಬಿಸಿ ಇದ್ದಾಗ ಆ್ಯಡ್ ಮಾಡಿದರೆ ಅದು ಒಂಥರ ಮ್ಯಾಂಗೋ ಬೆಂದಂಗೆ ಆಗಿಬಿಡತ್ತೆ, ಅದೊಂಥರ ಚೆನ್ನಾಗಿರಲ್ಲ. ಈ ಥರ ಕೂಲಾದಮೇಲೆ ಆ್ಯಡ್ ಮಾಡಿದರೆ ಸಖತ್ತಾಗಿರುತ್ತೆ ನೋಡಿ. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೂಲಾದಮೇಲೆ ತಿಂದರೆ ಸಖತ್ತಾಗಿರುತ್ತೆ. ಈಗ ಒಂದು ಸರ್ವಿಂಗ್ ಗ್ಲಾಸ್ ತಗೊಂಡಿದ್ದೀನಿ. ಇದಕ್ಕೆ ನಾವು ಮಾಡಿದ ಮ್ಯಾಂಗೋ ಸಾಬುದಾನ ಪಾಯಸ ಹಾಕ್ಬಿಟ್ಟೆ. ಸ್ವಲ್ಪ ಡೆಕೋರೇಷನಿಗೆ ಒಂಚೂರು ಪ್ಯೂರಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದೆ. ಆಮೇಲೆ ನೋಡಿ, ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದು ಹಾಕ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಎಲ್ಲ ತಗೊಂಡಿದ್ದೀನಿ, ನಿಮ್ಗೆ ಯಾವ್ದು ಬೇಕೋ ಹಾಕ್ಕೊಳ್ಳಿ. ಟಂಟಡಾಣ್! ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮ್ಯಾಂಗೋದು ಒಂದು ಡಿಫ್ರೆಂಟ್ ಪಾಯಸ ಮಾಡ್ಬೋದು ಅಂತ. ಮ್ಯಾಂಗೋ ಸೀಸನ್ ಮುಗಿಯೋಕ್ಕಿಂತ ಮುಂಚೆ ಖಂಡಿತ ನೀವು ಇದನ್ನು ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.